ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿ ಹೇಳ್ತಾ, ಚಳಿಯ ಜ್ವರ, ಚಳಿ ಜ್ವರ ಯಾಕೆ ಬರುತ್ತೆ, ಚಳಿ ಜ್ವರ ಎಲ್ಲಿಂದ ಬರುತ್ತೆ, ಚಳಿ ಜ್ವರ ಅಂದರೆ ಹೆಂಗೆ ಬರುತ್ತೆ ಅಂದರೆ, ನಾವು ಸ್ವಲ್ಪ ಹೆಚ್ಚಿಗೆ ನಡೆದಾಗ ಅಥವಾ ಹೆಚ್ಚಿಗೆ ಆಯಾಸವಾಗಿ ಹೆಚ್ಚಿಗೆ ದುಡಿದಾಗ ಅಥವಾ ಹೆಚ್ಚಿಗೆ ಸ್ವಲ್ಪ ಶ್ರಮ ಪಟ್ಟಾಗ ಅಥವಾ ಬೇರೆ ಕಡೆಯಿಂದ ನೀರು ಕುಡಿದಾಗ ಜಾಸ್ತಿ ಆದಾಗ ಇಂಥ ಸಂದರ್ಭಗಳಲ್ಲಿ ನಮಗೆ ಚಳಿ ಜ್ವರ ಬರುತ್ತೆ. ಚಳಿ ಜ್ವರ ಯಾವಾಗ ಬರುತ್ತೆ ಅಂದರೆ, ಆದಷ್ಟು ಮಧ್ಯಾಹ್ನ ಮೇಲೆ ಜಾಸ್ತಿ ಬರುತ್ತೆ, ಬೆಳಗ್ಗೆ ಸ್ವಲ್ಪ ಚಳಿ ಜ್ವರ ಬರೋದು ಕಡಿಮೆ. ಈ ಶೀತ ಟೈಮ್ದಾಗ ಅನ್ಕೊಂಡು ಇನ್ನೂ ಹೆಚ್ಚೆಚ್ಚಿಗೆ ಬರ್ತಾ ಇರುತ್ತೆ. ಕಾಲಕ್ರಮೇಣ ಮಳೆಗಾಲ, ಚಳಿಗಾಲ, ಬೇಸಿಗೆಗಾಲ ಅಂತ ಇರುತ್ತೆ. ಆ ಕಾಲಕ್ರಮಣದ ಪ್ರಕಾರ ಒಂದೊಂದು ಜ್ವರ ಒಂದೊಂದು ಥರ ಉತ್ಪತ್ತಿ ಆಗ್ತಿರ್ತವೆ. ನಾವು ಚಳಿ ಜ್ವರ ಬಂದಾಗ ಎದ್ದುಮ್ಮಾಗಿ ಏನು ಮಾಡ್ತೀವಿ, ಹಳ್ಳಿ ರೈತರು, ನಾವೆಲ್ಲ ರೈತರು, ನಾವು ಹಳ್ಳಿಯಲ್ಲಿ ಎಲ್ಲೆಲ್ಲೋ 10 ಕಿಲೋಮೀಟ್ರ್ 20 ಕಿಲೋಮೀಟ್ರ್ಗೆ ಒಂದೊಂದು ಹಳ್ಳಿಯಲ್ಲಿ ನಮ್ಮ ಮನೆಗಳು, ಜಮೀನುಗಳಲ್ಲಿ, ತೋಟಗಳಲ್ಲಿ ಮನೆ ಇರ್ತವೆ. ಎದ್ದು ಚಳಿ ಜ್ವರ ಬರುತ್ತೆ. ಚಳಿ ಜ್ವರ ಬಂದ ತಕ್ಷಣ ಆಸ್ಪತ್ರೆಗೆ ಹೋಗ್ಬೇಕಂತೀವಿ. ರಾತ್ರಿ ಕತ್ಲ, ಹೋಗೋಕ್ಕಾಗಲ್ಲ, ಬೈಕ್ ಇರಲ್ಲ, ಕಾರ್ ಇರಲ್ಲ, ಅಂಥ ಸಂದರ್ಭದಲ್ಲಿ ನಾವು ಏನು ಮಾಡಬೇಕಪ್ಪ ಅಂದರೆ, ನಮ್ಮ ಮನೆಯಲ್ಲಿ ನಮ್ಮ ಹಿರಿಯರು ಅಂದರೆ ಪ್ರಾಚೀನ ಕಾಲದ ಋಷಿಮುನಿಗಳು, ನಮ್ಮ ಭಾರತ ದೇಶದ ಪ್ರಾಚೀನ ಕಾಲದ ಋಷಿಗಳು ಪಾರಂಪರಿಕವಾಗಿ ಉಳಿಸಿಕೊಂಡು ಬಂದಂಥ ಮಹಾ ಪಾರಂಪರಿಕ ವೈದ್ಯರಿಗೂ ನಾವು ಶರಣು ಶರಣಾರ್ಥಿ ಹೇಳಬೇಕಾಗುತ್ತೆ. ಇವತ್ತಿನ ದಿವಸ ಇವರು ಸ್ವಾರ್ಥವಿಲ್ಲದೆ ಸೇವೆ ಮಾಡತಕ್ಕಂಥ ಪಾರಂಪರಿಕ ವೈದ್ಯರಿಗೂ ನನ್ನ ಶರಣು ಶರಣಾರ್ಥಿ. ನಾವು ಚಳಿ ಜ್ವರ ಬಂದಾಗ ಎದ್ದುಮ್ಮಾಗಿ ಗಡಿಬಿಡಿಯಾಗಿ ಭಯ ಬಿದ್ದು ಓಡಾಡಬಾರ್ದು. ಏನು ಮಾಡಬೇಕಪ್ಪ ಅಂದರೆ, ನಮ್ಮ ಮನೆಯಲ್ಲಿ ಅಕ್ಕಪಕ್ಕ ಹಿತ್ತಲ ಗಿಡದ ಮದ್ದು ಅಲ್ಲ ಅಂತ ಯಾರೋ ಹೇಳಿದ್ದಾರೆ. ಅದು ಹಿತ್ತಲ ಗಿಡದ ಮದ್ದೇ ನಮಗೆ ಔಷಧ ಅನ್ನೋದನ್ನು ನಾವು ಇವತ್ತಿನ ದಿವಸ ಮರಿಬಾರದು. ಏನಪ್ಪ ಅದು ಹಂಗಂದ್ರೆ ಅಂದರೆ, ನಮಗೆ ಚಳಿ ಜ್ವರ ಬಂದಾಗ, ಚಳಿ ಜ್ವರ ಉಂಟಾದಾಗ ನಾವೇನು ಮಾಡ್ಬೇಕಂದ್ರೆ, ನಮ್ಮ ಮನೆಯ ಮುಂದೆ ತುಳಸಿ ಗಿಡವನ್ನು ಹಾಕಿರ್ತೀವಿ. ನಮ್ಮ ಮನೆ ಮುಂದೆ ಹಾಕಿಲ್ಲಪ್ಪ, ಏನು ಮಾಡೋದು, ಪಕ್ಕದ ಮನೆಯಾಗ ಅಲ್ಲೇ ಹಾಕಿಲ್ಲ, ದೊಡ್ಡಾಗ ಅಲ್ಲೇ ಇಲ್ಲಿ ಸ್ವಲ್ಪ ತುಳಸಿ ಗಿಡ ನಾವು ಹಾಕಬೇಕಾಗುತ್ತೆ. ಸಂದರ್ಭಕ್ಕೋಸ್ಕರ ಆದರೂ ನಾವು ಮಾಡಬೇಕು, ಪೂಜೆಗೋಸ್ಕರ ನಾವು ಹಾಕ್ತಾನೇ ಇರ್ತೀವಿ. ಅದಕ್ಕೆ ನಾವು ಪ್ರತಿದಿನ ಕೈ ಮುಗಿತೀವಲ್ಲ ಸ್ವಾಮಿ. ತುಳಸಿ ಗಿಡ ಮನೆ ಬಾಗಿಲು ಹಾಕಿದ್ರೆ ಕ್ರಿಮಿಗಳು, ಬ್ಯಾಕ್ಟೀರಿಯಾಸು, 108 ರೋಗಗಳನ್ನು ಬರುವುದನ್ನು ತಡೆಯುವಷ್ಟು ಶಕ್ತಿ ಈ ತುಳಸಿ ಗಿಡಕ್ಕಿದೆ. ಅದಕ್ಕಾಗಿ ನಾವು ಪ್ರತಿಯೊಬ್ಬರು ಮನೆ ಬಾಗಿಲಿಗೆ ತುಳಸಿ ಗಿಡ, ಕಾಮಕಸ್ತೂರಿ, ಬಿಲ್ಪತ್ರಿ ಇಂಥವು ಪ್ರತಿಯೊಂದು ನಮ್ಮ ಮನೆಯಲ್ಲಿರೋಂಥ ಕಾಮಕಸ್ತೂರಿ, ಜಾಜಿಕಾಯಿ, ಜಾಜಿ ಗಿಡ, ಜಾಜಿ ಮಲ್ಲಿಗೆ, ದೊಡ್ಡಪತ್ರಿ, ಅಮೃತ ಬೆಳ್ಳಿ, ಒಂದಿಲ್ಲ ಒಂದು ನಮ್ಮ ಮನೆ ಸುತ್ತಮುತ್ತ ಹಾಕೆಂದರೆ ನಮಗೆ ಸರ್ವ ರೋಗಕ್ಕೂ ಅದರೊಂದರಲ್ಲಿಂದನೇ ನಾವು ಗುಣ ಪಡ್ಕೋಬೋದು. ಅಷ್ಟು ಶಕ್ತಿ ನಮಗೆ ಈ ಗಿಡಗಳಲ್ಲಿದ್ದಾವೆ. ಇದು ವನಸ್ಪತಿ ಅಂತ ಹೇಳ್ತಾರೆ, ಇದಕ್ಕೆ ಪ್ರಕೃತಿ ಚಿಕಿತ್ಸೆ ಅಂತ ಹೇಳ್ತಾರೆ, ಇದಕ್ಕೆ ನಾವು ಮನೆ ಮದ್ದು ಅಂತ ಹೇಳ್ತೀವಿ. ಈ ತುಳಸಿ ಚಳಿ ಜ್ವರ ಬಂದ ತಕ್ಷಣ ನಾವೇನು ಮಾಡಬೇಕಂದ್ರೆ, ಒಂದು ದೊಡ್ಡವರು, ಸಣ್ಣವರು, ಚಿಕ್ಕ ಮಕ್ಕಳಂತ ಮೂರು ಥರ ವಿಂಗಡಣೆ ಮಾಡಬೇಕಾಗುತ್ತೆ. ದೊಡ್ಡವರು ಅಂದರೆ ಈಗ ನನ್ನದು ತಕ್ಕಂಥವ್ರು, ನೀವು ನನ್ನ ಲೆವಲ್ಲಿಗೆ ಚಳಿ ಜ್ವರ ಬಂದರೆ ಒಂದು 15 ಮೆಣಸು ಕಾಳು, ಒಂದು 15ರಿಂದ 20 ತುಳಸಿಯ ಎಲೆ, ಒಂದು ನಿಂಬೆಕಾಯಿಯಷ್ಟು ಬೆಲ್ಲ ಚೆನ್ನಾಗಿ ಕುಟ್ಟಿ, ಇಲ್ಲ ಹಲ್ಲು ಗಟ್ಟಿ ಇದ್ದರೆ ಕರ್ರ ತಿಂದುಬಿಟ್ಟು ಮೇಲ್ಗಡೆ ಒಂದು ಸ್ವಲ್ಪ ಬಿಸಿನೀರು ಕುಡ್ಕೊಂಡು ಎರಡು ಬೆಡ್ಶೀಟ್ ಹಚ್ಕೊಂಡು ಮಲಗಿಬಿಟ್ರೆ ಚಳಿ ಜ್ವರ 20-30 ನಿಮಿಷಕ್ಕೆ ಚಳಿ ಜ್ವರ ಸ್ಟಾಪ್ ಆಗಿಬಿಡ್ತವೆ. ತಕ್ಷಣವೇ ನಿಮಗೆ ಪರಿಹಾರ ಆಗಿಬಿಡ್ತದೆ. ಮತ್ತು ನೆಕ್ಸ್ಟ್ ನಮಗೆ ಮತ್ತೆ ಸಂಜೆ ಇವತ್ತು ಬಂದ ಟೈಮಿಗೆ ಮತ್ತೆ ನಾಳೆ ಬರುತ್ತೆ ಅನ್ನೋದು ಅದು ಒಂದು ಚಳಿ ಜ್ವರದ ಒಂದು ಮೂಢ ಇದೆ, ಅದು ಒಂದು ನಂಬಿಕೆ ಇದೆ ನಮಗೆ. ಮತ್ತು ಆ ಟೈಮ್ ಬರೋಕ್ಕೆ ಮುಂಚೆನೇ ಬೆಲ್ಲ, ತುಳಸಿ, ನಿಂಬೆಹಣ್ಣು ಗಾತ್ರ ಬೆಲ್ಲ ಇದನ್ನು ಚೆನ್ನಾಗಿ ಕುಟ್ಟಿ ತಿಂದುಬಿಡ್ರಿ. ಮತ್ತು ಅವತ್ತು ಚಳಿ ಜ್ವರ ಬರೋದೇ ಇಲ್ಲ, ಅವತ್ತೇ ಸ್ಟಾಪ್ ಅದು. ಮತ್ತೆ ಹಂಗೂ ಮರುದಿವಸ ಬಂತು, 3ನೇ ದಿವಸ ಬಂತು, 4ನೇ ದಿವಸ ಬಂತು ಅಂದರೆ ನಾವು ಇವತ್ತಿನ ದಿವಸ ಯಾವ ಜ್ವರ ಅನ್ನೋದು ನಮಗೆ ಕಂಡುಹಿಡಿಯೋಕ್ಕಾಗಲ್ಲ, ನಮ್ಮಂಥ ವೈದ್ಯರಿಗೂ ಕಂಡುಹಿಡಿಯೋಕ್ಕಾಗಲ್ಲ. ಅದಕ್ಕೆ ಏನು ಮಾಡ್ತಾರೆ, ಬ್ಲಡ್ ರಿಪೋರ್ಟ್ ಮಾಡ್ತಾರೆ. ಬ್ಲಡ್ ರಿಪೋರ್ಟ್ ಮಾಡಿದಾಗ ಅದು ಚಳಿ ಜ್ವರ ಅಲ್ಲ, ಇದು ಟೈಫಾಯ್ಡ್ ಜ್ವರ ಅಂತ ಬ್ಲಡ್ ರಿಪೋರ್ಟ್ ಕೊಡುತ್ತೆ. ಆದರೆ ಇನ್ನೊಂದು ತುಳಸಿ ಗಿಡ ಹೇಳಿದೆ, ಬೆಲ್ಲ ಹೇಳಿದೆ ನಿಮಗೆ, ಅದರಲ್ಲಿ ಮೆಣಸು ಕಾಳು ಹೇಳಿದ್ದೀನಿ, 15 ಮೆಣಸು ಕಾಳು ದೊಡ್ಡವರಿಗೆ, ಇದನ್ನು ಚಿಕ್ಕವರಿಗೆ ನಾವು ಅರ್ಧ, ಇನ್ನೂ ಚಿಕ್ಕವರಿಗೆ ಕಾಲುಭಾಗ. ಇದನ್ನು ಕಾಲಕ್ರಮೇಣ ನಮ್ಮ ವಯಸ್ಸಿನ ತಕ್ಕ ನಾವು ಮಾಡ್ಕೊಂಡು ಹೋದರೆ ಚಳಿ ಜ್ವರ ತಕ್ಷಣ ನಿಂದಿರುತ್ತೆ. ಯಾರು ಬೇಕಾದ್ರೂ ನೀವು ಪರೀಕ್ಷೆ ಮಾಡಿ ನೋಡಿಬಿಡಿ. ಆಮೇಲೆ ಇನ್ನೊಂದು ಉದಾಹರಣೆ ಕೊಡ್ತೀನಿ ಇದಕ್ಕೆ, ಚಳಿ ಜ್ವರಕ್ಕೆ. ಇನ್ನೊಂದು ಸಲ ಬಂತು, ಅಯ್ಯೋ ತುಳಸಿ ಇಲ್ಲ ನಮ್ಮ ಮನೆಯಾಗ, ಅಯ್ಯೋ ನಮ್ಮ ಮನೆಗೆ ಮೆಣಸು ಕಾಳಿಲ್ಲ,
ಏನು ಮಾಡೋದು ಹೆಂಗೆ ಮಾಡೋದು ಗಾಬರಿ ಆಗ್ತಾ ಇರ್ತೀವಿ. ರಾತ್ರಿ ಟೈಮು, ರಾತ್ರಿ 12 ಗಂಟೆ, 1 ಗಂಟೆ, 9 ಗಂಟೆ, 10 ಗಂಟೆ ಟೈಮ್ದಾಗ, ಆವಾಗ ಒಂದು ನಿಮ್ಮ ಮನೆಯಲ್ಲಿರೋಂಥ ಸಿಂಪಲ್ ಇನ್ನೂ ಒಂದು ತೋರಿಸ್ಕೊಡ್ತೀನಿ ಮ್ಯಾಜಿಕ್ ಥರ. ಇದನ್ನು ನೋಡಿ, ಇದು ಇದೆಯಲ್ಲ, ಇದು ಒಂದು ಕ್ಲಿಪ್ಪು. ಈ ಕ್ಲಿಪ್ ಹಿಂಗೆ ಒಂದು ಹಾಕಬೇಕು, ಈ ಕ್ಲಿಪ್ನ ಈ ರೀತಿ ಇನ್ನೊಂದು ಹಾಕಬೇಕು. ಈಗ ಹಂಗಾಕಿ ಒಂದು 2 ರಬ್ಬರ್ ತೊಗೊಳ್ಳಿ. ರಬ್ಬರ್ ಇಲ್ಲ ಅಂದರೆ ನಮ್ಮ ಮನೆಯಲ್ಲಿರೋಂಥ ದಾರ, ಯಾವುದಾದ್ರು ದಾರ ತೊಗೊಳ್ಳಿ. ಇದಕ್ಕೆ ಹಿಂಗೆ ಹಿಂಗೆ ಮಾಡಿ ಈ ತೊಗೊಂಡು ಇಲ್ಲಿ ಇದು ಒಂದು ಕಟ್ ಹಾಕ್ರಿ, ಇನ್ನೊಂದು ರಬ್ಬರ್ ತೊಗೊಂಡು ಹಿಂಗೆ ಮಾಡಿ ಇಲ್ಲಿಗೆ ಇನ್ನೊಂದು ಕಟ್ ಹಾಕ್ರಿ. ಅತೀ ಟೈಟಾಗಿ ಹಾಕ್ಬಿಟ್ಟು ಪೂರ ಬ್ಲಡ್ ಹೋಗ್ಲಾರ್ದಂಗೆ ಮಾಡಬೇಡಿ, ಒಂದು ಲಿಮಿಟ್ ಮಾಡಿ. ಇಷ್ಟು ಮಾಡಿ, ಇಷ್ಟು ನೆಕ್ಸ್ಟಪ್ಪ ಅಂದರೆ ನಾವು ಒಂದು 15-20 ನಿಮಿಷ ಹಿಂಗೆ ಮಾಡಿದ್ರೆ ಪ್ರತಿಯೊಂದು ಜ್ವರ, ಬಿಸಿ ಜ್ವರ, ಚಳಿ ಜ್ವರ, ಯಾವುದೇ ಥರ ಜ್ವರ ಇರಲಿ, ಇದನ್ನ ಹಾಕಿದ ತಕ್ಷಣ ಒಂದು 20 ನಿಮಿಷ ಹಿಂಗೆ ಬಿಟ್ಬಿಟ್ಟು ಸ್ವಲ್ಪ ಬಿಗಿ ಇರಲಿ, ಪೂರ ಟೈಟ್ ಬೇಡ. ಒಂದು 20 ನಿಮಿಷಕ್ಕೆ ನಮಗೆ ಜ್ವರ, ಯಾವುದೇ ಜ್ವರ ಇರಲಿ, ತಕ್ಷಣ ಕಡಿಮೆ ಆಗುತ್ತೆ. 20 ಬೇಡ 30 ನಿಮಿಷಕ್ಕೆ ಜ್ವರ ಕಡಿಮೆ ಆಗುತ್ತೆ. ಈ ಜ್ವರ ಕಡಿಮೆ ಆದಮೇಲೆ ಮತ್ತೆ ನಿಮಗೆ ಮುಂದೆ ನಾಳೆ ಮತ್ತೆ ಬರ್ತಾ ಇದೆ ಏನಂದ್ರೆ ಇದನ್ನು ಮಾಡ್ಕೋಬೋದು. ಹಿಂದಗಡೆ ಮಾಮೂಲಿ ಡಾಕ್ಟರ್ ಸಾಹೇಬ್ ಹತ್ರ ಹೋಗೋದು, ವೈದ್ಯರ ಸಲಹೆ ತೊಗೊಂಡು ವೈದ್ಯರು ಹೇಳ್ದಂಗೆ ನಾವು ಪಡ್ಕೋಬೋದು. ನಮ್ಮ ಮನೆ ಮದ್ದಿನ ಕಾರ್ಯಕ್ರಮದಲ್ಲಿ ಇಲ್ಲಿಗೆ ಕಟ್ ಮಾಡೋ ಶಕ್ತಿ ನಮಗಿದೆ. ಅದಕ್ಕೆ ಮನೆ ಮದ್ದು ಕಾರ್ಯಕ್ರಮ ಇದೇನಪ್ಪ, ಇದು ಆಕ್ಯುಪ್ರೆಷರ್ ಚಿಕಿತ್ಸೆ ತೋರಿಸ್ತಾ ಇದ್ದಾರೆ. ಇದು ಭಾರತ ದೇಶದ್ದಲ್ಲ, ಇದು ಈಜಿಪ್ಟ್ಸ್ದು, ಇದು ಜರ್ಮನಿದು, ಇದು ರಷ್ಯಾದ್ದು, ಇದು ಚೀನಾದ್ದಂತ ಯಾರು ನೀವು ಕಲ್ಪನೆ ಪಟ್ಕೋಬೇಡಿ. ನಮಗೆ ಸುಚಿತ್ರ ಮುನಿ, ಪತಂಜಲಿ ಮುನಿ, ಋಷಿ ಮುನಿಗಳು ವಾಗ್ಬೆಟ್ಟರು, ಇದು ಹಿಂದಿಕ್ಕಿನ ಕಾಲದಲ್ಲಿ ಗ್ರಂಥದಲ್ಲಿ ಐತೆ. ಆದರೆ ಇವಾಗ 21 ದಿವಸ ನಾವು ಈಜಿಪ್ಟ್ಸ್ ದೇಶದವರು ಮೈಕಲ್ ಋಷಿ ಅನ್ನೋರು ಅಥವಾ ಇನ್ನೊಬ್ರು ಯಾರೋ ಅವರು 21 ದಿವಸ ಕಣ್ಣು ಮುಚ್ಕೊಂಡು ಕೂತ್ಕೊಂಡು ಧ್ಯಾನ ಮಾಡಿದ್ರು. ಆ ಧ್ಯಾನದಲ್ಲಿ ಸಿಕ್ಕಂಥ ಇದು ವಿದ್ಯೆ ಆಕ್ಯುಪ್ರೆಷರ್ ಅಂತ ಹೇಳ್ತಾರೆ. ಅದು ನಮ್ಮ ಭಾರತದ ಗ್ರಂಥದಲ್ಲಿ ಇದೆಯಪ್ಪ ಸ್ವಾಮಿ. ಇದು ವಿದೇಶಿದಲ್ಲ, ನಮ್ಮ ಸ್ವದೇಶಿದಂತ ನಾವು ಹೆಮ್ಮೆಯಿಂದ ಹೇಳ್ಬೋದು, ಎಲ್ಲಿ ಬೇಕಾದ್ರೂ ಕೂತ್ಕೊಂಡು ಹೇಳ್ಬೋದು. ಅದಕ್ಕೆ ದಾಖಲಾತಿಗಳು ನಮ್ಮ ಹಿರಿಯರ ಹತ್ರ ಇನ್ನೂ ಸಿಕ್ಕಿದ್ದಾವೆ, ಸಿಗ್ತಾನೆ ಇದ್ದಾವೆ. ಪ್ರಾಚೀನ ಕಾಲದ ನಮ್ಮ ಋಷಿ ಮುನಿಗಳು ತೋರಿಸ್ಕೊಂಡ ವಿದ್ಯೆಗಳು. ಇದನ್ನು ಕರೆಕ್ಟಾಗಿ ಅಬ್ಸರ್ವ್ ಮಾಡಿ ನೋಡಿ, ಈ 2 ಬಳ್ಳಿ ಮುಖಾಂತರ ನೋಡಿ, ಈ 2 ಬಳ್ಳಿಗೆ 2 ಗೆರೆ ಇರ್ತವೆ. ಇಲ್ಲೊಂದು ಸಿಸ್ಟಮು, ಇಲ್ಲೊಂದು ಸಿಸ್ಟಮ್, ಇದು ಹಿಂಗೆ ಉಗುರಿಗೆ ಹಾಕಿ ಇದು ಹಿಂಗೆ ಹಾಕಿದರೆ ನಮ್ಮಲ್ಲಿ ಜ್ವರ 20 ನಿಮಿಷಕ್ಕೆ ಕಡಿಮೆ ಆಗ್ತವೆ ಚಳಿ ಜ್ವರಕ್ಕೆ. ಇಷ್ಟು ಹೇಳಿದ್ದೀನಿ. ಆಮೇಲೆ ಇನ್ನೊಂದಪ್ಪ, ಊಟ ಏನು ಮಾಡ್ಬೇಕಾದ್ರೆ ಜೊತೆಯಲ್ಲಿ ಚಳಿ ಜ್ವರ ಇದ್ದಾಗ ಅಂದಾಗ ಹೊಟ್ಟೆ ತುಂಬ ನೆಮ್ಮದಾಗಿ ಬಿಸಿ ಬಿಸಿ ಮುದ್ದೆ, ಉಪ್ಸಾರು, ಬಸ್ಸಾರು, ಕಣ್ಣು ಮುಚ್ಕೊಂಡು ತೃಪ್ತಾಗಿ ಊಟ ಮಾಡಿ 2 ಅಥವಾ 3 ಬೆಡ್ಶೀಟ್ ಹಚ್ಕೊಂಡು ಮಲಗಿಬಿಟ್ರೆ ಬಿಸಿನೀರು ಕುಡಿಬೇಕು, ಮರಿಬಾರದು. ಬಿಸಿನೀರು ಕುಡಿದು ಮಲಗಿದ್ರೆ ಈ ಚಳಿ ಜ್ವರನೂ ಕಡಿಮೆ ಆಗುತ್ತದೆ. ಮತ್ತು ಇದು ಅಲ್ಲದೆ ಇನ್ನೊಂದು ಹೇಳ್ತೀನಿ, ಏನೀಗ ನಮಗೆ ಅಡವಿಯಲ್ಲಿದ್ದ ಬಂತಪ್ಪ ಏನಾದ್ರು ತುಳಸಿ ಹೇಳಿದ್ರು, ಇದು ಕೈಗೆ ಕೆಳ ಕ್ಲಿಪ್ ಹೇಳಿದ್ರು, ಇನ್ನು ನಾವೇನು ಮಾಡೋಕಪ್ಪ ಅಂದರೆ ಮೊನ್ನೆ ಒಂದು ನಾನು ಉದಾಹರಣೆ, ಒಂದು ಯಾತಗಿರಿ ಜಿಲ್ಲೆ ಸುರ್ಪುರ ತಾಲೂಕು ಅಲ್ಕಲಪ್ಪನ ಗುಡಿ ಅನ್ನೋದು ಒಂದು ಪ್ರಸಿದ್ಧವಾದಂಥ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ವಿ. ಅಲ್ಲಿ ಕಾರ್ಯಕ್ರಮದಲ್ಲಿ ಒಬ್ಬರಿಗೆ ಅತ್ಯಂತ ಜ್ವರ ಬಿದ್ದು ಒದ್ದಾಡ್ತಾ ಇದ್ರು, ಜ್ವರ ಆಗಿ ಅವ್ರನ್ನ ಆಟೋದಾಗ ಕುಂದಿರ್ಸಿದ್ರು. ಅವ್ರು ಗಡ 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 ನಡುತ್ತಾ ಇದ್ರು. ಅವಾಗ ಒಬ್ಬರು, ಅವರು ಟಬಲಾಜಿ ಮಾಸ್ತರ್ ಅಂತ ಒಬ್ಬರು ಇದ್ದರು, ಅವ್ರು ನಮ್ಮನ್ನು ಕರೆದ್ರೆ, ರೇ ಪಂಡಿತ್ರೆ ಬರೀಲಿ ಅಂದರು. ಏಕ್ರೆ ಅಂದ್ರೆ, ನೀವು ಅಲ್ಲೇ ಇಲ್ಲ, ನಾನು ಪಂಡಿತ್ರೆ ಪಂಡಿತ್ರೆ ಅಂತ ಹೇಳ್ತೀರಿ, ನೋಡಮ್ಮ ಈ ಕಾಡಲ್ಲಿ ಇವ್ರಿಗೆ ಜ್ವರ ನಿಂದ್ರಿಸಿ ನಾನು ಪ್ರತ್ಯಕ್ಷವಾಗಿ ನೋಡ್ಬೇಕು ನಿಮ್ಮನ್ನು ಅಂತ ಹೇಳಿದ್ರು ಅವರು. ಅದಕ್ಕೆ ನಾನೇನು ಮಾಡಿದೆ, ಅಲ್ಲಿ ಅಡುಗೆ ಮಾಡ್ತಾಯಿದ್ರು, ಅಲ್ಲಿ ಹೋಗ್ಬಿಟ್ಟು ಏನು ಮಾಡಿದೆ, ಒಂದು ನಿಂಬೆಕಾಯಿ ಅಷ್ಟು ಬೆಲ್ಲ ತೊಗೊಂಡೆ, ಆಮೇಲೆ ಒಂದು ಇಷ್ಟು ಉತ್ತರಣಿ ತಪ್ಪಲ ತೊಗೊಂಡೆ, ಇಷ್ಟು ಎಲುಬು ಸಂದಕ ಅಂತ ಸಿಗುತ್ತೆ, ಎಲುಬು ಸಂದಕ ತಪ್ಪಲ ಅಂತ ಹೇಳ್ತಾರೆ ಸೊಪ್ಪು, ಅದನ್ನು ಕೊಟ್ಟೆ. ಅವು ಎರಡನ್ನೂ ಅವಡಬೋಡ ಮಾಡಿ ಕೊಟ್ಟು ಅದ್ರಾಗ ಒಂದು 5 ಎಲೆ ತುಳಸಿ ತುಂಬಿ ಕಾಣುತ್ತೆ, ಅಲ್ಲೇ ತುಂಬಿ ಎದುರುಗಡೆನೇ ಕಾಣ್ತು, ಅದನ್ನು ಕೊಟ್ಟೆ. ಕರ 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 ತಿಂದು ನುಂಗ್ಬೇಕು, ಈಗ 10 ನಿಮಿಷಕ್ಕೆ ನಿನ್ನ ಜ್ವರ ಹೋಗ್ತಾವೆ ಅಂತೇಳಿ ಅವ್ರನ್ನ ಕೈ ಹಿಡಿದು ತಿನ್ನಿಸ್ಬಿಟ್ಟೆ. ಅವ್ರ ಜ್ವರನೇ ಹೋಗ್ಬಿಡ್ತು. ಅವರಂದರು, ಅಯ್ಯೋ ಸ್ವಾಮಿ, ಇಂಥ ಕಾಡಿನಲ್ಲಿ ನನಗೆ ಇಂಥ ಚಳಿ ಜ್ವರ ಬಂದಿದ್ದು ತಕ್ಷಣ ನಿಂದ್ರಿಸಿದ್ರಲ್ಲ ಅಂದ. ಇದು ನಾನು ವಿದ್ಯೆ ಕಂಡಿಡಿದ್ರಲ್ಲಪ್ಪ, ನಮ್ಮ ಋಷಿ ಮುನಿಗಳು ಪ್ರಾಚೀನ ಕಾಲದಲ್ಲಿ ಕಂಡಿಡಿದ್ರಂಥ ವಸ್ತು ಇದನ್ನು. ನಾನು ಈ ಗಿಡಮೂಲಿಕೆಗೆ ನಾನು ದಾಸನಾಗಿದ್ದೀನಿ, ನಾನು ಡಾಕ್ಟರ್ ಅಲ್ಲ. ಈ ನಮ್ಮ ಪ್ರಾಚೀನ ದೇಶದಲ್ಲಿ ಹುಟ್ಟುವಂಥ ಗಿಡಮೂಲಿಗೆ ನಾನು ದಾಸನಾಗಿ, ಇದಕ್ಕೆ ನಾನು ಪ್ರಕೃತಿ ಚಿಕಿತ್ಸೆಗೆ ಆಸೆಪಟ್ಟು ಇದರಿಂದ ಬೆನ್ನತ್ತಿ ನಾನು ಇದನ್ನ ಇನ್ನೂ ಅಧ್ಯಯನ ಮಾಡಬೇಕಂತ ನಾನು ಇವಾಗ 20 ವರ್ಷದಿಂದ ಅಧ್ಯಯನ ಮಾಡ್ತಾನೇ ಇದ್ದೀನಿ. ನನ್ನ ಜೀವನ ಇರೋವರೆಗೂ ಇನ್ನೂ ಅದ್ರ ಬಗ್ಗೆ ಅಧ್ಯಯನ ಮಾಡಬೇಕು. ಮತ್ತು ಕರ್ನಾಟಕದ ಹಳ್ಳಿ ಹಳ್ಳಿಗೂ ಸಂಚಾರ ಮಾಡಿ ನಾನು ಇದನ್ನು ಆಧ್ಯಾತ್ಮಿಕ ಧಾರ್ಮಿಕವಾಗಿ ನಮ್ಮ ಮನೆ ಮದ್ದಿನ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದೀನಿ. ನೀವು ಯಾರು ಬೇಕಾದ್ರೂ ಕರೆದ್ರೆ ನಾನು ನಿಮ್ಮ ಹಳ್ಳಿಗೆ ಬಂದು 2 ದಿವಸ ಅಥವಾ 3 ದಿವಸ ಇದು ಸಂಜೆ ಕಾರ್ಯಕ್ರಮದಲ್ಲಿ ಪ್ರಚಾರತೆ
ನೀವೇನೇ ಕೇಳಿದ್ರು ಅದಕ್ಕೆ ನನ್ನಲ್ಲಿರೋಂಥ ವಿದ್ಯೆ, ನನ್ನಲ್ಲಿರೋಂಥ ಬುದ್ಧಿ, ನನ್ನ ಶಕ್ತಿ ಅನುಗುಣವಾಗಿ ನಾನು ತಪ್ಪಲ, ಬೇರು, ತುಳಸಿ, ಮೆಣಸು, ಜೀರಿಗೆ, ಸಾಸಿವೆ ಇದರಲ್ಲೇ ನಮ್ಮ ರೋಗ ಗುಣ ಮಾಡ್ಕೋಬೋದು. ಆದರೆ ಜನ ನಂಬಲ್ಲ, ಅಯ್ಯೋ ನಾಟಿ ವೈದ್ಯ ಚಿಕಿತ್ಸೆ ತಿಂದ್ಬಿಟ್ರೆ ನನಗೆ ಏನಾಗ್ಬಿಡುತ್ತೆ. ಏನಾಗಲ್ಲ ಸ್ವಾಮಿ, ಧೈರ್ಯವಾಗಿ ತೊಗೋಬೋದು. ಸ್ವಲ್ಪ ಹೆಚ್ಚಿಗೆ ತೊಗೊಂಡಾಗ ಏನಾಗುತ್ತೆ ಅಂದರೆ ಅಥವಾ ಒಂದು ಸಲ ಎರಡು ಸಲ ಭೇದಿ ಆಗ್ಬೋದು, ಅದಕ್ಕೆ ಭಯ ಬೀಳೋಂಥದ್ದು ಯಾವುದು ಇಲ್ಲಿ ನಿಮಗಿಲ್ಲ. ಹೀಗೆ ನಾವು ಇದನ್ನೆಲ್ಲ ಯಾಕೆ ಕೇಳ್ತಾ ಇದ್ದೀರಪ್ಪ ಅಂತ ನೀವು ನಮ್ಮನ್ನು ಕೇಳ್ಬೋದು. ಇಷ್ಟು ತಿಂದರೆ ಹೋಗ್ಬಿಡ್ತಾ, ನೆಕ್ಸ್ಟ್ ನಿಮ್ಗೆ ಚಳಿ ಜ್ವರ ಬರಲ್ವಾ ಅಂತ. ನೆಕ್ಸ್ಟ್ ಬರಲ್ಲ ಅಂತಲ್ಲ, ಬಂದ ಮೇಲೆ ಒಂದು ಸಲ ಸೀನಿಯರ್ ವೈದ್ಯರ ಹತ್ರ ಪರೀಕ್ಷಿಸಿ ಆಮೇಲೆ ಅದನ್ನು ಪ್ರಕೃತಿ ಪ್ರಕಾರ ತೊಗೊಳ್ಳಿ. ಆಮೇಲೆ ನಿಮ್ಗೆ ಟೈಫಾಯ್ಡ್ ಅನ್ನೋದು ಏನಾದರೂ ಒಂದು ಪ್ರೂಫ್ ಆಯ್ತಪ್ಪ ಡಾಕ್ಟ್ರು ಟೆಸ್ಟೆಡ್ ಮಾಡಿದಾಗ, ಟೈಫಾಯ್ಡನ್ನು ಪ್ರೂಫ್ ಮಾಡಿದಾಗ ನಾನು ಹೇಳಿದ್ನೆಲ್ಲ ಈ ಕ್ಲಿಪ್ ಹಾಕಬಾರ್ದು, ಟೈಫಾಯ್ಡ್ ಅನ್ನೋದು ಯಾವಾಗ ಪ್ರೂಫ್ ಆಯಿತು ಈ ಕ್ಲಿಪ್ಪನ್ನು ಹಾಕಬಾರ್ದು ಟೈಫಾಯ್ಡಿಗೆ ಮಾತ್ರ. ಆವಾಗ ಟೈಫಾಯ್ಡಿಗೆ ನಾವು ಏನಪ್ಪ ಆಹಾರ ತೊಗೋಬೇಕು, ಯಾವ ಚಿಕಿತ್ಸೆ ತೊಗೋಬೇಕು, ಯಾವ ಚಿಕಿತ್ಸೆ ತೊಗೊಂಡ್ರೆ ನನಗೆ ಗುಣ ಆಗುತ್ತಂತ ನೀವು ಪ್ರಿಯ ವೀಕ್ಷಕರು ನೀವು ಕೇಳ್ಬೋದು. ನನ್ನ ಯಾವ ಚಿಕಿತ್ಸೆ ತೊಗೋಬೇಕಂತ ವಿಚಾರ ಮಾಡಿದಾಗ ಮೊದಲ ನಿಮ್ಮ ವೈದ್ಯರು ನಿಮಗೆ ಏನು ಸಲಹೆಯನ್ನು ಕೊಟ್ಟಿರ್ತಾರೆ ಆ ಸಲಹೆಯನ್ನು ನೀವು ಪಾಲನೆ ಮಾಡುತ್ತಾ ಮಾಡುತ್ತಾ ನಾನು ಕೊಡುವಂಥ ಮನೆ ಮದ್ದನ್ನು ನೀವು ಉಪಯೋಗಿಸ್ಕೋಬೋದು. ಯಾವ ರೀತಿಯಪ್ಪ ಇದಕ್ಕೇನಪ್ಪ ಪರಿಹಾರ ಅಂದರೆ ಹೇಳ್ತೀನಿ. ಇದಕ್ಕೆ ನಮ್ಮ ಸೀದಾ ನಮ್ಮ ಮನೆ ಹಿಂದೆ ಅಥವಾ ಮುಂದೆ ಅಥವಾ ಹೊಲಗಳಲ್ಲಿ ಗದ್ದೆಗಳಲ್ಲಿ ಎಲ್ಲ ಕಡೆ ವಿಶಾಲವಾಗಿ ಬೆಳೆದಿರುತ್ತೆ ಏನು ಹೊಂಗೆ ಮರ, ಅದಕ್ಕೆ ಅಂದ್ರಗಳ ಗಿಡ ಅಂತಾರೆ. ಇನ್ನೊಂದು ಕಡೆ ಏನತ್ತೆ ಅದಕ್ಕೆ ಅಂದ್ರಗಳ ಗಿಡದ ಹೊಂಗೆ ಮರ, ಕಾನಿಗೆನ ಮರ ಅಂತ ಹೇಳ್ತಾರೆ. ಯಾಕಂದ್ರೆ ಒಂದೊಂದು ಗಿಡಕ್ಕೆ ನಮ್ಮ ಕರ್ನಾಟಕದಾಗ ನಾವು ನಾಲ್ಕು ಭಾಷೆ ಹೇಳ್ತಾ ಇದ್ದೀವಿ. ಯಾವ ಭಾಷೆ ಕಲಿಬೇಕು ನಮಗಿಲ್ಲಿ ಗೊತ್ತಾಗ್ತಾ ಇಲ್ಲ, ಆ ಥರ ಸಿಸ್ಟಮಲ್ಲಿ ಇವತ್ತಿನ ದಿವಸ ಆಗಿದ್ದೀವಿ. ಆ ಹೊಂಗೆ ಮರದ ಬೇರು, ಹೊಂಗೆ ಮರ ಕಡಿಯಬಾರದು, ಹೊಂಗೆ ಮರ ಸೈಡಲ್ಲಿ ಬಂದಿರುತ್ತಲ್ಲ ಅದ್ರ ಬೇರ್ನ ಮತ್ತು ಒಂದೊಂದಿಷ್ಟು ಮೂರು ಪೀಸ್ ಮತ್ತು ಬೇವಿನ ಮರದ ಬೇರು ಸೈಡಲ್ಲಿ ಬಂದಿರುತ್ತಲ್ಲ ಅದನ್ನು ಬೇವಿನ ಮರ ಕಡಿಯಬಾರದು. ನಾವು ಕಾಡನ್ನು ಉಳಿಸ್ಬೇಕು, ನಾಡನ್ನು ಬೆಳೆಸ್ಬೇಕು, ನಾವು ಬದುಕಬೇಕು, ಪ್ರಕೃತಿನೂ ಬೆಳೆಸಬೇಕಾಗುತ್ತೆ ಇವತ್ತಿನ ದಿವಸ ನಾವು. ಆ ಬೇರು ಒಂದು ಮೂರು ಇಷ್ಟಿಷ್ಟು ಉದ್ದ, ಮೂರು ಇಂಚು, ಮೂರು ಪೀಸ್, ಇದೊಂದು ಮೂರು ಪೀಸ್ ಔಡಬೋಡ ಜಜ್ಜಿ ಅದಕ್ಕೆ ಸೊಂಟಿ ಹಾಕಿ ಅದಕ್ಕೆ ಬೆಲ್ಲ ಹಾಕಿ ನಾವು ಡಿಕಾಸಿ ಥರ ದಿನಕ್ಕೆ ಒಂದು 1/2 ಲೀಟ್ರ್ ನೀರು ಹಾಕಿ ಒಂದು ಸಲ ಕುದಿಸಿದರೆ ಅದು 150 ml ಇಳಿಸಲ್ ಗಂಟ ಕುದಿಸ್ಬೇಕು. 150 ml ಆದಮೇಲೆ ಬೆಳಗ್ಗೆ ಒಂದು 50 ml, ಮಧ್ಯಾಹ್ನ ಒಂದು 50 ml, ರಾತ್ರಿ ಒಂದು 50 ml. ಆದರೆ ದೊಡ್ಡವರಿಗೆ ಬೇರೆ, ಚಿಕ್ಕವರಿಗೆ ಬೇರೆ. ದೊಡ್ಡವರಿಗೆ 50 ml, ಮಧ್ಯಮದವರಿಗೆ 25 ml, ಚಿಕ್ಕ ಮಕ್ಕಳಿಗೆ 10 ml ಸಾಕು. ಇದನ್ನು ನಾವು ಪ್ರತಿ ದಿವಸ ಎಷ್ಟು ದಿವಸ, ಒಂದು 8 ದಿನ 10 ದಿನ 15 ದಿನ ಮಾಡಬೇಕು. ಯಾಕಂದರೆ ಟೈಫಾಯ್ಡು ಎರಡು ತಿಂಗಳ ಮೂರು ತಿಂಗಳ ಗಟ್ಟಲೆ ಇರ್ತದೆ ಸ್ವಾಮಿ. ನಾನು ನೋಡಿದ್ದೀನಿ ಎಷ್ಟೋ ಜನ ಕಂಡಾರ, ನನಗೆ ನಗು ಬರ್ತದೆ ಏನಪ್ಪ ಇದು 3 ತಿಂಗಳಗಟ್ಟಲೆ ಈ ಕಾಲದಾಗೂ 3 ತಿಂಗಳಗಟ್ಟಲೆ ಟೈಫಾಯ್ಡ್ ಜ್ವರ ಇರ್ತಲ್ಲ ಅಂದ್ರೆ ನನಗೆ ಒಂಥರ ದುಃಖ ಆಗ್ತಾಯಿದೆ. 2 ತಿಂಗಳ 3 ತಿಂಗಳು ಯಾಕ್ರಿ ಬೇಕು ಟೈಫಾಯ್ಡ್ ಹೇಳೋಕ್ಕೆ? ಏನು ಬೇಡ, ನೀವು ಕರೆಕ್ಟಾಗಿ 9 ದಿವಸ ಇಲ್ಲ 10 ದಿವಸ ಕಂಟಿನ್ಯೂ ಬಿಡದೆ ಇದನ್ನು ಕಂಟಿನ್ಯೂ ಮಾಡಿ ಊಟ ಮಾತ್ರ ಅಚ್ಚುಕಟ್ಟವಾಗಿ ನಾವು ಪತ್ತೆ ಇರಬೇಕು ಸ್ವಾಮಿ. ಹಂಗಂದ್ರೆ ಏನು ತೊಗೋಬೇಕು ಸ್ವಾಮಿ ಅಂತ ನೀವು ಕೇಳ್ಬೋದು ನನ್ನ. ನಾವೇನು ತೊಗೋಬೇಕಂದ್ರೆ ಹಾರಕ್ಕೆ ಒಳ್ಳೆ ದಿವ್ಯ ಔಷಧ, ಇದಕ್ಕೆ ರಾಮನ ಬಾಣದಂತೆ ಕೆಲಸವು ಮಾಡುವ ಔಷಧ ಒಂದೇ ಒಂದಿದೆ, ಅದು ನೀವು ಶಿವಾನಿ ಬಸವೇಶ. ಈ ಇದರಿಂದ ನನಗೆ ಜ್ವರ, ನೆಗಡಿ, ಕೆಮ್ಮು, ಈ ತುಳಸಿ ಇದರಿಂದ ಏನಿದೆ ನಮಗೆ ಚಳಿ ಜ್ವರ ಟೈಫಾಯ್ಡ್, ಚಳಿಯಿಂದ ಟೈಫಾಯ್ಡ್ ಕನ್ವರ್ಟ್ ಆಗಿರುತ್ತೆ. ಈ ಟೈಫಾಯ್ಡ್ ನಾನು ನಿರ್ಮೂಲನೆ ನನಗೆ 8 ದಿನದಾಗಬೇಕು, 3 ದಿನದಾಗಬೇಕು, 4 ದಿನದಾಗಬೇಕು. ಬಸವ ನೀನನ್ನು ಕಾಪಾಡು, ಬಸವ ನೀನನ್ನು ಕ್ಷಮಿಸು ದೇವ, ನನಗೆ ತಕ್ಷಣ ನಾವು ಆರಂಭ ಮಾಡು ಬಸವಣ್ಣ ಅಂತೇಳ್ಬಿಟ್ಟು ನಾವು ಬಸವಣ್ಣನನ್ನು ಪ್ರಾರ್ಥನೆ ಮಾಡ್ತಾ ಏನು ತಿನ್ನಬೇಕು ನಾವು? ಮೋಸಂಬಿ ಹಣ್ಣು, ಕಿತ್ತಲೆ ಹಣ್ಣು, ಇದಕ್ಕೆ ಸಪೋಟ ತಿನ್ನಬಾರದು. ದಾಳಂಬ್ರಿನೂ ಸ್ವಲ್ಪ ಕಮ್ಮಿ ಮಾಡಬೇಕು. ಹಾಪಲ್ ತಿನ್ನಿ, ಮೋಸಂಬಿ ತಿನ್ನಿ, ಕಿತ್ತಳೆ ಹಣ್ಣಿನ ತಿನ್ನಿ. ಅದು ನಿಮ್ಗೆ ತಿನ್ನೋಕ್ಕಾಗಿಲ್ಲ ಅಂದರೆ ನಾವೇನು ಮಾಡಬೇಕು, ಅದು ಜೀರ್ಣಕ್ರಿಯೆ ಆಗಲ್ಲ, ಒಳಗಡೆ ಬ್ಯಾಕ್ಟೀರಿಯಸ್ ಇರ್ತಾವೆ, ಕೋಟಿಗಟ್ಟಲೆ ಇರ್ತಾವೆ, ಮಿಲ್ಟ್ರಿ ಸೈನ್ಯ ಇದ್ದಂಗೆ ಇರ್ತಾವೆ, ಅದಕ್ಕೆ ನಮಗೆ ತಿಂದಿದ್ದು ಜೀರ್ಣ ಆಗಲ್ಲ, ಅದಕ್ಕೆ ನಾವು ಏನಾಗುತ್ತೆ ವಾಮಿಂಟ್ ಆಗುತ್ತೆ. ಆ ವಾಮಿಂಟ್ ಆದಾಗ ಮತ್ತೆ ಓಡೋಗ್ಬಿಡ್ತೀವಿ ಡಾಕ್ಟ್ರ್ ಹತ್ರ. ಆ ವಾಮಿಂಟ್ ಆಗಬಾರ್ದು ಅಂದರೆ ಈ ಹಣ್ಣಿನ ರಸಗಳನ್ನು ಬಟ್ಟೆಯಲ್ಲಿ ಹಾಕಿ ಸೋಸಿಕೊಂಡು ನಮಗೆ ಎಷ್ಟು ಬೇಕೋ ಅಷ್ಟು ಅನುಗುಣವಾಗಿ ಇದನ್ನು ಕುಡಿತಾ 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 ಹೋದರೆ ಈ ನಮಗೆ ಈ ಚಳಿ ಜ್ವರವನ್ನು
ದಿನ ದಿನಕ್ಕೆ ದಿನಕ್ಕೆ ಹತೋಟಿ ತರಬೇಕು, ಬಾಯಿ ಬಂದ್ ಮಾಡಬೇಕು. ಬೇಲ್ಪುರಿ ತಿಂದೆ, ನನ್ನ ಬಾಯಿ ಕೆಟ್ಟದ, ಮಸಾಲೆ ಪುರಿ ತಿಂದೆ, ನಾನು ಅದನ್ನು ತಿಂದೆ, ಇದನ್ನು ತಿಂದೆ, 128 ರುಚಿಗಳು ಆ ಟೈಮ್ದಾಗ ನಮಗೆ ಬಾಯಿಗೆ ಕೇಳ್ತಾ ಇರ್ತದೆ ಸ್ವಾಮಿ. ಅದನ್ನು ನಾವು ಆದಷ್ಟು ಎಷ್ಟು ಆಗುತ್ತೆ ಅಷ್ಟು ನಾವು ಬಂದ್ ಮಾಡಬೇಕು. ಅದು ಬಂದ್ ಮಾಡಿದ್ರೆ ಮಾತ್ರ ಈ ಜ್ವರಗಳೆಲ್ಲ ಆಟೋಮೆಟಿಕ್ ಹೋಗ್ಬಿಡ್ತದೆ. ಯಾರು ನಾವು ಬಾಯಿ ಬಂದ್ ಮಾಡೋದಿಲ್ಲ, ನಾವು ಇಷ್ಟ ಬಂದು ತಿಂತೀವಿ, ಆವಾಗ ನಮಗೆ ಈ ಚಳಿ ಜ್ವರ ಅಂದರೆ ಟೈಫಾಯ್ಡ್ ಆಗಿರ್ತಲ್ಲ, ಈ ಟೈಫಾಯ್ಡ್ ರೋಗ ಹೋಗೋದಿಲ್ಲ. ಅದು ಈಗ ಹೆಂಗೆ 2 ತಿಂಗಳ 3 ತಿಂಗಳ ಅಂತಾರಲ್ಲ, ನಾನು ಹೇಳ್ತಾರೆ 10 ದಿನ 11 ದಿನದಲ್ಲಿ ಕ್ಲಿಯರ್ ಮಾಡ್ಕೋಬೇಕಂದ್ರೆ ಪ್ರತಿ ದಿವಸ ನಾನು ಹೇಳಿದ್ದನ್ನು ಮಾಡಿದ್ರೆ ಮಾತ್ರ ಆಗುತ್ತದೆ. ಆವಾಗ ಈಗ ಬೇವಿನ ಬೇರು ಸಿಕ್ಕಿಲ್ಲಪ್ಪ ನಮಗೆ, ಹೊಂಗೆ ಮರದ ಬೇರು ಸಿಕ್ಕಿಲ್ಲಪ್ಪ ನಮಗೆ, ಮತ್ತು ಏನು ಮಾಡೋದು, ಎಲ್ಲಿ ಹೋಗ್ಬೇಕು ನಾವು, ಏನು ಮಾಡ್ಬೇಕಂದ್ರೆ ಏನೂ ಬೇಕಾಗಿಲ್ಲ. ಕಡೆಗೆ ಅದು ಒಣಗಿರೋ ತಪ್ಪಲಾದರೂ ಅಥವಾ ಎಲ್ಲನ ಬಿದ್ದಿರ್ತಾರೆ ಚಕ್ಕೆ, ಅದನ್ನಾದ್ರೂ ತಂದು ಕುಟ್ಟಿ ಕುಟ್ಟಿ ಓಡೋಡ ಜಜ್ಜಿ ಕುದಿಸಿ 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 ಕುದಿಸಿದ ಬಿಟ್ಟು ಸರ ಹಿಡಿದಂಗೆ ಇಳಿತೆ ಕುಡಿಬೇಕು. ಮತ್ತು ನಾವು ಸ್ವಚ್ಛತೆ ಇರಬೇಕು, ಉಗುರು ಎಲ್ಲ ಪ್ರತಿಯೊಂದೂ ಎಲ್ಲ ಸ್ವಚ್ಛತೆ ಕಾಪಾಡ್ಕೋಬೇಕು. ನಾವು ಸ್ವಚ್ಛತೆ ಕಾಪಾಡಿ ನಮ್ಮ ಮನೆ ಒಳಗಡೆ ನಾವು ಒಂದು ಬೆಡ್ರೂಮ್ ಇರ್ತಲ್ಲ, ಆ ಬೆಡ್ರೂಮ್ ಒಳಗಡೆ ನಾವು ಏನು ಮಾಡಬೇಕಂದ್ರೆ ಒಂದು ಉಳ್ಳಾಗಡ್ಡಿ, ಉಳ್ಳಾಗಡ್ಡಿ ಅಂದರೆ ಈರುಳ್ಳಿ, ನೀರುಳ್ಳಿ, ಅದಕ್ಕೆ ಈ ಥರ ಎಲ್ಲ ಭಾಷೆ ಇದೆ. ಆ ಉಳ್ಳಾಗಡ್ಡಿನ ತೊಗೊಂಡು ಆ ಪೇಷೆಂಟ್ ಏನಿರುತ್ತೆ ನಮ್ಮ ಬೆಡ್ರೂಮ್ ಒಳಗಡೆ ಸಪ್ರೇಟಾಗಿ ಒಂದು ಕೋಣೆಯಲ್ಲಿ, ಅದಕ್ಕೆ ಚಿಕ್ಕ ಚಿಕ್ಕ ಮಕ್ಕಳನ್ನು ಬಿಡಬಾರ್ದು. ಆ ಚಿಕ್ಕ ಮಕ್ಕಳಿಂದ ಆ ದೊಡ್ಡವರಿಂದ ಚಿಕ್ಕ ಮಕ್ಕಳಿಗೆ ಬರುತ್ತೆ. ಮಕ್ಕಳನ್ನ ಆದಷ್ಟು ಸ್ವಲ್ಪ ನಾವು ಹಿರಿಯರು ದೂರ ಇಡಬೇಕು ಮಕ್ಕಳನ್ನ. ಆ ಈರುಳ್ಳಿಗಳನ್ನೆಲ್ಲ ಆ 4 ಮಂಚದ ಮೂಲಿಗೆ 4 ಪೀಸ್ ಕಟ್ ಮಾಡಿ ಆ ಮೂಲಿ ಬಂದು ಈ ಮೂಲಿ ಬಂದು ಈ ಮೂಲಿ ಬಂದು ಆ ಮೂಲಿಗೊಂದು ಇಡಬೇಕು. ಎಷ್ಟು ಅವರು, 2 ಅವರು ಅಥವಾ 3 ಅವರು ಅಥವಾ 4 ಅವರು. ಆ ಈರುಳ್ಳಿ ಏನಾಗುತ್ತಂದರೆ ಆ ಟೈಫಾಯ್ಡ್ ಪೇಷೆಂಟ್ ಇರುತ್ತಲ್ಲ, ಆ ಪೇಷೆಂಟಿನ ಉಸುಲು ಅದರಿಂದ ಬರುವಂಥ ಆ ಉಸುಲಿನಿಂದ ಬರುವಂಥ ಬ್ಯಾಕ್ಟೀರಿಯಾಸ್ ಏನಿರ್ತವೆ ಹೊರಗಡೆ, ಅದೇನಾಗುತ್ತೆ ಅಲ್ಲೇ ಹರಡಿರುತ್ತೆ. ಇದು ಎಲ್ಲ ಜ್ವರಕ್ಕೂ ಸಂಬಂಧಪಡುತ್ತೆ, ಎಲ್ಲ ಪೇಷೆಂಟಿಗೂ ಸಂಬಂಧಪಡುತ್ತೆ. ಇದು ಚಳಿ ಜ್ವರ ಇರ್ಬೋದು, ಮಲೇರಿಯಾ ಇರ್ಬೋದು, ಟೈಫಾಯ್ಡ್ ಇರ್ಬೋದು, ಇನ್ನು ಯಾವುದೇ ಜಡ್ಡು ಇರಲಿ, ನಮಗೆ ಅಸ್ತಮ, ದಮ್ಮು, ಕೆಮ್ಮು, ಪ್ರತಿಯೊಂದು ಜಡ್ಡಿಗೆ ಈ ಉಳ್ಳಾಗಡ್ಡಿ ಅಂದರೆ ಈ ಈರುಳ್ಳಿ ನಮಗೆ ಕೆಲಸ ಮಾಡುತ್ತೆ. ಅದು ಏನಾಗುತ್ತೆ, ಅಲ್ಲಿರೋಂಥ ಬ್ಯಾಕ್ಟೀರಿಯಾಸ್ನೆಲ್ಲ ಈರುಳ್ಳಿ ಎಳ್ಕೊತೈತೆ. ಅದನ್ನು ಎಳ್ಕೊಂಡು ಎಳ್ಕೊಂಡು ಏನಾಗುತ್ತೆ, ನಾವು ಬಿಟ್ಟಿರೋಂಥ ಉಸುಲು ಅದೇನು ಬ್ಯಾಕ್ಟೀರಿಯಾ ಹೊರಗಡೆ ಬರುತ್ತೆ ಅದನ್ನೆಲ್ಲ ಎಳ್ಕೊಂಬಿಡುತ್ತೆ. ಆ ಈರುಳ್ಳಿ ಎಳ್ಕೊಂತದಲ್ಲ, ಆ ಈರುಳ್ಳಿನ ಏನು ಮಾಡ್ಬೇಕಪ್ಪ ಅಂದರೆ ಎಲ್ಲಿ ಸೈಡಲ್ಲಿ ಇಡಬಾರದು, ಮತ್ತೆ ಒಂದು ಹೊಸದು ಕಟ್ ಮಾಡಬೇಕು, ಆ ಪೇಷೆಂಟಿಂದ ಮುಂದೆ ಸತ್ತ ಇಡಬೇಕು, ಡೋರ್ ಹಾಕ್ಬಿಟ್ಟು ಪೇಷೆಂಟ್ ಹೊರಗಡೆ ಬಂದಾಗ ಡೋರ್ ಹಾಕ್ಬಿಡ್ಬೇಕು. ಎಲ್ಲ ಬ್ಯಾಕ್ಟೀರಿಯಾಸ್ ಏನಿರ್ತಾವೆ ಅಲ್ಲಿ ಒಳಗಡೆ ಇರೋವೆಲ್ಲನೂ ಎಲ್ಲ ಸತ್ತುಬಿಟ್ಟು ಬ್ಯಾಕ್ಟೀರಿಯಾಸ್ ನಾಮ ನಿರ್ನಾಮ ಆಗಿಬಿಡುತ್ತೆ. ಆ ಈರುಳ್ಳಿ ತೊಗೊಂಡೋಗಿ ಏನು ಮಾಡಬೇಕಂದ್ರೆ ಎಲ್ಲಿ ಬಿಸಾಕಬಾರ್ದು, ಮಕ್ಕಳು ಮುಟ್ಟಬಾರ್ದು, ಯಾರ್ಯಾರು ಈರುಳ್ಳಿ ಮುಟ್ಟಬಾರದು, ಭದ್ರವಾಗಿ ತೊಗೊಂಡೋಗಿ ಒಂದು ಬಟ್ಟೆ ಹಿಡಿದು ಅದನ್ನು ತೊಗೊಂಡೋಗ್ಬಿಟ್ಟು ಒಂದು ಮಣ್ಣಿನೊಳಗಡೆ ಮುಚ್ಚಿಡಬೇಕು ಅಥವಾ ಅದನ್ನು ಸುಟ್ಟು ಬಿಡಬೇಕು. ಅಲ್ಲಿರೋಂಥ ಬ್ಯಾಕ್ಟೀರಿಯಾಸು ಇನ್ನೊಬ್ಬರಿಗೆ ಹರಡಿ ಇನ್ನೊಬ್ಬರಿಗೆ ಟೈಫಾಯ್ಡು ಇನ್ನೊಬ್ಬರು ಮಲೇರಿಯಾ ಬರೋಂಗೆ ನಾವು ಅವಕಾಶ ಕೊಡಬಾರ್ದು ಸ್ವಾಮಿ. ನಮ್ಮಲ್ಲಿಂದ ಇನ್ನೊಬ್ಬರಿಗೆ ಹಾಳಾಗಬಾರ್ದು, ನಮ್ಮಲ್ಲಿಂದ ಇನ್ನೊಬ್ಬರಿಗೆ ಕೆಡಬಾರ್ದು. ಇದು ನಮ್ಮ ಭಾರತ ದೇಶದ ಈ ಮಾತು, ಭಾರತದ ದೇಶದ ಮನಕುಲದ ಮಾತು ಇದು, ನನ್ನದಲ್ಲ. ಆ ಈರುಳ್ಳಿನ ಬೇಕಂದ್ರೆ ನೀವು ರಸ ಮಾಡಿ ನೀವು ಕುಡಿಸ್ಬೋದು. ಒಳ್ಳೆ ಈರುಳ್ಳಿ ಅದಲ್ಲ, ಕೆಟ್ಟಿದ್ದಲ್ಲ, ಒಳ್ಳೆಯದು. ಒಳ್ಳೆ ಕುಡಿದ್ರೆ ಅದರಲ್ಲಿಂದನೂ ಜ್ವರ, ನೆಗಡಿ, ಕೆಮ್ಮು, ಈರುಳ್ಳಿ ರಸಕ್ಕೆ ಕುಡಿದ್ರೆ ಅದರಲ್ಲಿಂದನೂ ಅದೇ ಟೈಫಾಯ್ಡ್ ಜ್ವರನೂ ಹೋಗುತ್ತೆ, ಅದೇ ಮಲೇರಿಯಾ ಕಮ್ಮಿ ಆಗುತ್ತೆ. ಈರುಳ್ಳಿ ರಸ ಅದಕ್ಕೆ ಏನಾಗಬೇಕು ಮತ್ತೆ ಅಂದರೆ, ನಾವು ಕಲ್ಲು ಸಕ್ಕರೆ ಹಾಕ್ಕೋಬೋದು, ಮಾಮೂಲಿ ಸಕ್ಕರೆ ಹಾಕ್ಬಾರ್ದು. ಈರುಳ್ಳಿ, ತುಳಸಿ ಎರಡೂ ಸೇರಿಸ್ಬಿಟ್ಟು ಚೆನ್ನಾಗಿ ಕುಟ್ಬಿಟ್ಟು ತಿನ್ನಿಸ್ಬಿಟ್ರೆ ಬೆಲ್ಲ ಹಾಕಿ ಅದರಲ್ಲಿಂದನೂ ನಾವು ಕಮ್ಮಿ ಮಾಡ್ಕೊಂಡು ಹೋಗ್ಬೋದು. ಆಮೇಲೆ ಇವು ಹೇಳಿದ್ನಲ್ಲ ನಿಮ್ಗೆ, ಮನೆಯೆಲ್ಲ ರೋಗಿ ಯಾರೊಬ್ಬರು ಇರ್ತಾರ, ಮನೆಯಲ್ಲೆಲ್ಲ ಬ್ಯಾಕ್ಟೀರಿಯಾ ಹರಡಿರುತ್ತೆ. ಅದಕ್ಕೆ ನಾವು ಏನು ಮಾಡ್ಬೇಕಪ್ಪ, ಆ ಬ್ಯಾಕ್ಟೀರಿಯಾ ಓಡಿಸ್ಬೇಕು, ಏನು ಬಂದಕ್ಕೆ ತರಬೇಕಾ, ಬೇಡ ಸ್ವಾಮಿ. ಏನು ಏಕೆ ಪಟೇಶನ್ ತರಬೇಕಾ, ಬೇಡ ಸ್ವಾಮಿ. ನಾವು ಏನು ಮಾಡ್ಬೇಕಂದ್ರೆ ನಮ್ಮ ಮನೆಯಲ್ಲಿರುವಂಥ ಒಂದು ಸಾಂಬ್ರಾಣಿ, ಯಾವುದೋ ಥರ ಸಾಂಬ್ರಾಣಿ ಇರ್ತದೆ, ಆ ಕೌಡೆ ಲೋಬಾನ, ಹಸುರು ಲೋಬಾನ, ಜಾಲಂಧರ್ ಲೋಬಾನ, ಗುಗ್ಗುಳ್ ಲೋಬಾನ, ಎಷ್ಟೋ ಥರ ಲೋಬಾನ್ಗಳದು, 21 ಥರ ಲೋಬಾನ್ ಇದ್ದಾವೆ. ನೀವು 21 ಥರ ತರಬೇಕನ್ನೋದನ್ನಿಲ್ಲ, ಒಂದು 2 ಥರನೋ 3 ಥರನೋ ಅದು ಕಡೆಗೆ 1 ಥರನೋ, ಇದ್ರ ಜೊತೆಲಿ ಬೇಕಾದ್ರೆ ತುಂಬೆ ಸೊಪ್ಪು ಅಥವಾ ಬೇವಿನ ಸೊಪ್ಪು ಅಥವಾ ತುಳಸಿನೋ ಕೆಂಡದ ಮೇಲೆ ಹಾಕ್ಬಿಟ್ಟು ಮನೆಯನ್ನೆಲ್ಲ ಹಿಡಿದ್ಬಿಡಿ, ಬೆಳಗ್ಗೆ ಒಂದ್ಸಲ, ಸಂಜೆ ಒಂದ್ಸಲ. ಮನೆ ಏನಾಗುತ್ತೆ ಅಂದರೆ ಸ್ವಚ್ಛತೆಯಾಗಿ ಪರಿಮಳ ಥರ ಗಮ 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 ಅಂತಿರುತ್ತೆ. ಅವಾಗ ಎಲ್ಲ ಬ್ಯಾಕ್ಟೀರಿಯಾಸ್ಗಳು ನಮ್ಮ ಮನೆಯಲ್ಲಿರೋಂಥದ್ದು ನಿರ್ನಾಮವಾಗುತ್ತದೆ. ಆವಾಗ ಪರಿಮಳದಿಂದನೇ ನಮ್ಗೆ ಸಂತೋಷ, ಉಲ್ಲಾಸ, ಶಾಂತಿ,
ನೆಮ್ಮದಿ ಇದು ಹುಟ್ಟಕ್ಕೂ ನಮಗೂ ಸಾಧ್ಯ. ಮತ್ತು ನಮ್ಮ ಭಾರತ ದೇಶದವರು ಪ್ರತಿಯೊಂದು ರೋಗಕ್ಕೂ ಕಂಡಿಡಿದಿದ್ದಾರೆ ಅಂದರೆ ಯಾರು ನಂಬೋಕ್ಕೆ ಸಾಧ್ಯನೇ ಇಲ್ಲ. ಎಷ್ಟೋ ಜನ ಪ್ರತಿಯೊಂದಕ್ಕೂ ಹಾವು ಕಡಿದ್ರೆ, ಚೋಳು ಕಡಿದ್ರೆ, ತಲೆನೋವು ಬಂದರೆ, ಮೈಗ್ರೇನ್ ಬಂದರೆ, ಹೊಟ್ಟೆ ಕಡಿದ್ರೆ, ಗಡ್ಡೆ ಆದರೆ, ಗಂಟಾದರೆ, ಕಣ್ಣು ಉಬ್ಬಿದ್ರೆ, ಕಣ್ಣಲ್ಲಿ ಬೆಳ್ಳಗಾದರೆ, ಪ್ರತಿಯೊಂದಕ್ಕೂ 127 ಶಸ್ತ್ರಗಳನ್ನು ತಗೊಂಡು ಎಲ್ಲ ಥರ ರೋಗಿಗೆ ಚಿಕಿತ್ಸೆ ಕೊಡ್ತಾಯಿದ್ರು ನಮ್ಮ ಭಾರತ ದೇಶದವರು. ಪ್ರಥಮ ಕಂಡಿಡಿದರೆ ಭಾರತ ದೇಶದವರು. ಅದಕ್ಕೆ ನನ್ನ ಹತ್ರ ದಾಖಲಾತಿಗಳಿದ್ದಾವೆ ಸ್ವಾಮಿ, ಇಲ್ಲಾಂದ್ರೆ ನಾನು ಹಿಂಗೆ ಮಾತಾಡೋದಿಲ್ಲ ಸ್ವಾಮಿ. ಇನ್ನು ನಿಮ್ಮಲ್ಲಿ ಯಾರನ್ನ ದಾಖಲಾತಿಗಳಿದ್ರೆ ತಂದು ಕೊಡಿ ಸ್ವಾಮಿ, ನಾನು ಸ್ವೀಕರಣೆ ಮಾಡ್ತೀನಿ, ನಿಮಗೆ ಶರಣು ಶರಣಾರ್ಥಿ ಅಂತ ಹೇಳ್ತೀನಿ ನಾನು. ಯಾಕಂದರೆ ಅದು ಉಳಿಬೇಕು, ಅದು ಪ್ರಾಚೀನ ಕಾಲದ ಬೆಳಿಬೇಕು, ಬೆಳೆಸಬೇಕು. ಇನ್ನೂ ನಾವು ಇಡೀ ಪ್ರಪಂಚಕ್ಕೆ ನಾವು ಇನ್ನೂ ಸಾರಬೇಕಾಗಿದೆ. ಇಡೀ ಪ್ರಪಂಚಕ್ಕೆ ಯಾವುದಪ್ಪ ಅಂದರೆ ಇಂಡಿಯನ್ ಭಾರತದ ದೇಶದ ಪ್ರಾಚೀನ ಕಾಲದ ಋಷಿಮುನಿಗಳಾಕೆ ಕೊಟ್ಟಂಥ ಔಷಧವನ್ನು ಸ್ವೀಕರಣೆ ಮಾಡಿದರೆ ಸರ್ವರೋಗಕ್ಕೂ ಮದ್ದು ಇದೆ ಅಂತ ಅನ್ನೋದನ್ನು ಪ್ರೂಫ್ ಮಾಡಿದ ದೇಶ ಅದು ಯಾವುದು ಅಂದರೆ ನಾವು ಹೆಮ್ಮೆಯಿಂದ ಹೇಳಬೇಕು, ನಾವು ಭಾರತ ಅಂತ ಹೇಳಬೇಕಾಗುತ್ತೆ. ಈ ಚಳಿ ಜ್ವರದ ಬಗ್ಗೆ ಮಾತಾಡ್ತಾ ಇನ್ನೊಂದು ಚಿಕ್ಕ ಉದಾಹರಣೆ ಏನಪ್ಪ ಅಂದರೆ, ನಾವು ಆದಷ್ಟು ಹೆಚ್ಚಿಗೆ ಬಿಸಿ ನೀರು ಕುಡಿಬೇಕಾಗುತ್ತದೆ. ಹೆಚ್ಚಿಗೆ ನಾವು ಬಿಸಿನೀರು ಕುಡಿತಾ ಏನಕ್ಕೆ ಬಿಸಿನೀರು ಕುಡಿಬೇಕು ಅಂತೀರಿ? ಬಿಸಿನೀರು ಕುಡಿತಾ ಇದ್ದರೆ ಚಳಿ ಜ್ವರ ಕಡಿಮೆ ಆಗ್ತಾ ಇರುತ್ತೆ, ಕೆಳಗಡೆ ನಮಗೆ ಮಲಮೂತ್ರ ಹೋಗ್ತಾ ಇರುತ್ತೆ. ನಮಗೆ ಯಾವಾಗ ಮೂತ್ರಗಳು ಹೋಗ್ತಾ ಇರುತ್ತೆ ಆವಾಗ ನಮ್ಮ ಜ್ವರ ಕಡಿಮೆ ಆಗುತ್ತೆ. ಯಾವಾಗ ನಮಗೆ ಮೂತ್ರ ಹೋಗೋದೇ ಇಲ್ಲ ಅಲ್ಲಿವರೆಗೂ ನಮಗೆ ಜ್ವರ ಕಡಿಮೆ ಆಗೋದೇ ಇಲ್ಲ. ಜ್ವರಕ್ಕೆ ಇದೊಂದು ಉದಾಹರಣೆ ಕೊಡ್ತಾ ಇದ್ದೀನಿ ನಾನು. ನೀವು ಬೇಕಾದರೆ ಪರೀಕ್ಷೆ ಮಾಡಿ ನೋಡ್ರಿ, ಯಾರು ಬೇಕಾದರೂ. ಮೇಲಿಂದ ಕುಡಿತಾ ಇದ್ದರೆ ತೆಳಗಡೆಯಿಂದ ಹೋಗ್ತಾ ಇರ್ತಾ, ಅಂದರೆ ಬೇಕಾದ್ರೆಲ್ಲ ವಿಷವಸ್ತುಗಳೆಲ್ಲ ನಮ್ಮ ಮೂತ್ರ ಮುಖಾಂತರ ಹೋಗ್ತಾ ಇರ್ತಾ, ಅವು ಯಾವಾಗ ಹೋಗುತ್ತೆ ನಮ್ಮ ಜ್ವರ ಕಡಿಮೆ ಆಗುತ್ತೆ, ಅವನು ಖುಷಿ ಖುಷಿಯಾಗಿರ್ಬೋದಲ್ವಾ. ಈಗ ನಾನು ಕೆಲವು ವಸ್ತುಗಳನ್ನು ನಾನು ನಮ್ಮ ಮನೆಯಲ್ಲೇ ಕೊಡ್ತಾ ಇದ್ದೀನಿ. ಯಾವುದು? ಹಾವು ಕಡಿದ್ರೆ ಪ್ರಥಮ ಚಿಕಿತ್ಸೆ ಕೊಡ್ತಾ ಇದ್ದೀನಿ, ಚೋಳು ಕಡಿದ್ರೆ ತಕ್ಷಣ ಕ್ಲಿಯರ್ ಮಾಡೇ ಕಳಿಸ್ತಿದ್ದೀನಿ. ಯಾರನ್ನ ಅಳ್ಕೊಂಡು ಬಂದಿರ್ತಾರ ಅವ್ರು ನಗನಗುತ್ತ ಕಳಿಸ್ಬಿಡ್ತಾ ಇದ್ದೀನಿ. ನಾನು ಎಷ್ಟೋ ಸಾವಿರಾರು ಜನಕ್ಕೆ ಮಾಡಿದ್ದೀನಿ ಆ ಥರ. ನನ್ನ ನೋಡಿದ ತಕ್ಷಣ ಎಷ್ಟೋ ಹಳ್ಳಿಗಳಲ್ಲಿ, ಓ ನಮಸ್ಕಾರ ಗುರುಜಿ, ನಮಸ್ಕಾರ ಗುರುಗಳೇ, ನಮಸ್ಕಾರ ದೇವ್ರು, ನೀವು ಎರಡನೇ ಪರಮಾತ್ಮಪ್ಪ, ನನಗೆ ಹಾವು ಕಡಿದಿತ್ತು, ನನಗೆ ಚೋಳು ಕಡಿದಿತ್ತು, ಅಯ್ಯೋ ನನ್ನ ಮಗ ಸಾಯ್ತಾ ಇದ್ದ, ನನ್ನ ಹಳೆ ಸಾಯ್ತಾ ಇದ್ದ, ಇಂಥ ತ್ರಾಸಿತ್ತು, ಮೊನ್ನೆ 1 ವರ್ಷದ ಕೂಸು ಗುಣ ಮಾಡಿದ್ರಿ, 2 ವರ್ಷದ ಕೂಸು ಗುಣ ಮಾಡಿದ್ರಿ ಅಂತ ಹೇಳ್ತಾರೆ. ಇಡೀ ಉತ್ತರ ಕರ್ನಾಟಕ ಸಂಚಾರ ಮಾಡಿದ್ದೀನಿ ನಾನು. ನಾನು ಇವಾಗೂ ಹೇಳ್ತಾ ಇದ್ದೀನಿ, ನಿಮ್ಮ ಊರಿಗೆ ಬರ್ತೇನೆ. ಏನಕ್ಕೆ? ಇದು ಒಂದು ಆಧ್ಯಾತ್ಮಿಕ ಧಾರ್ಮಿಕವಾಗಿ ಮನೆ ಮದ್ದಿನ ಕಾರ್ಯಕ್ರಮ ಇಟ್ಕೋಬೇಕು ಅನ್ನೋದನ್ನು ಕರ್ನಾಟಕ ಹಳ್ಳಿ ಹಳ್ಳಿಗೂ ನಾನು ಸ್ವಇಚ್ಛೆಯಿಂದ ಒಪ್ಕೊಂಡಿದ್ದೀನಿ. ಸ್ಕೂಲ್ಗಳು ಅಥವಾ ಕಾಲೇಜು ಅಥವಾ ಬಯಲು ಪ್ರದೇಶ ಅಥವಾ ಹರಳಿಕಟ್ಟೆ ಇಂಥಲ್ಲಿ ಎಲ್ಲಾದರೂ ನೀವು ಹಳ್ಳಿಗೆ ಕರೆದ್ರೆ ನಾನು ಬಂದು, ನೀವು ಊರಾಗ 50 ಜನ ಸೇರಿ, 100 ಜನ ಸೇರಿ, 1000 ಜನ ಸೇರಿ, 3 ದಿನ ಕಾರ್ಯಕ್ರಮ ಕೊಡ್ತಾ ಇದ್ದೀನಲ್ಲ, 3 ದಿನದಲ್ಲಿ 100 ದಿನದ ಅನುಭವನ 3ನೇ ದಿನದಲ್ಲಿ ನಾನು ತೋರಿಸ್ಕೊಡ್ತೀನಿ. ನಾನು ಅದಕ್ಕೆ ಬರೋದಕ್ಕೆ ನಾನು ಸಿದ್ಧ ಇದ್ದೀನಿ. ಮತ್ತು ಇವತ್ತಿನ ದಿವಸ ನಾವು ಏನು ಮಾಡೀವಿ, ಒಂದು ಚಿಕ್ಕ ಮಕ್ಕಳು ಜ್ವರ ಬಂದ ತಕ್ಷಣ ಏನು ಮಾಡ್ತೀವಿ, ನಾವು ಒಂದು ಸಿರಪ್ ಅಂತ ಕುಡಿಸ್ತೀವಿ. ಅದರಲ್ಲಿ ಏನಿರ ಸ್ವಾಮಿ, ಅದು ಇಂಗ್ಲೀಷ್ ಮೆಡಿಸಿನಲ್ಲಿ ಬಂದಿದೆಯಲ್ಲ, ನಮ್ಮ ಸೊಂಟಿ, ನಮ್ಮ ಬೆಳ್ಳುಳ್ಳಿ, ಅದಕ್ಕೆ ಘಮ 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 ಅನ್ನಂಗೆ ಹಾಕ್ಬಿಟ್ಟು ನಮ್ಮ ಇಲ್ಲಿಂದ ಸೊಂಟಿ ಬೆಳ್ಳುಳ್ಳಿ ತೊಗೊಂತಾರೆ, ಅಲ್ಲಿಂದ ಒಳ್ಳೆ ಔಷಧ ಮಾಡಿ ಕಳಿಸ್ಬಿಡ್ತಾರೆ, ಇಲ್ಲಿ ಒಂದು ಲೇಬಲ್ ಹಚ್ಚಿಬಿಡ್ತಾರೆ. ಅದು ನಮ್ಮ ವಸ್ತು ಬೆಳ್ಳುಳ್ಳಿಗೆ ಅದಕ್ಕೆಲ್ಲ 20 ರೂಪಾಯಿ ಆಗಿರುತ್ತೆ, ಆ ಔಷಧಕ್ಕೆ 150 ರೂಪಾಯಿ ನಾವು ಕೊಟ್ಟಿರ್ತೀವಿ. ಇಲ್ಲೇ ನಮ್ಮಲ್ಲೇ ಔಷಧ, ಅದಕ್ಕೆ ನಾವು ಆದಷ್ಟು ದಿನಕ್ಕಿಷ್ಟು ನಮ್ಮ ಹಿರಿಯರಿದ್ದಾರಲ್ಲ, ಇನ್ನೂ ಹಿರಿಯರಿದ್ದಾರೆ, ಇನ್ನೂ ಅನುಭವಿಗಳಿದ್ದಾರೆ, ಇನ್ನೂ ಮಹಾಮೇಧಾವಿಗಳಿದ್ದಾರೆ ನಮ್ಮ ಕರ್ನಾಟಕದಲ್ಲಿ. ಇದನ್ನು ಆಯುರ್ವೇದಕ್ಕಿಂತ ಇನ್ನೂ ಹೆಚ್ಚಿಗೆ ಬೆಳೆಸಿ ಸ್ವಾಮಿ, ಮನೆ ಮನೆಗೆ ತಲುಪಿಸಿ ಸ್ವಾಮಿ. ಮನೆ ಮನೆಗೆ ಒಬ್ಬರು ನಾವು ವೈದ್ಯರಾಗಬೇಕು, ಮನೆ ಮನೆಗೆ ಒಬ್ಬರು ನಮ್ಮ ಭಾರತ ದೇಶದಲ್ಲಿ ಡಾಕ್ಟರ್ ಆಗಬೇಕು. ಪ್ರತಿಯೊಂದು ತಕ್ಷಣ ಮಾಡ್ಕೊಳ್ಳೋಕೆ ಒಂದು ಅನುಭವ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ನಾನು ನಮ್ಮ ಹಿರಿಯ ವೈದ್ಯರ ಹತ್ರನೂ ಅವ್ರ ಪಾದಕ್ಕೆ ನಾನು ಶರಣಾರ್ಥಿ ಹೇಳ್ತಾ ನಾನು ಹೆಮ್ಮೆಯಿಂದ ಖುಷಿಪಟ್ಟು ಹೇಳ್ತಾ ಇದ್ದೀನಿ, ದುಃಖದಿಂದ ಅಲ್ಲ ಇದು. ಮತ್ತು ನಾನು ಹೇಳಿದೆ ಸರ್ಪದ ಹುಣ್ಣು ಅಂತ ಹೇಳಿದ್ದೆ ನಾನು. ಸರ್ಪದ ಹುಣ್ಣು ಅಂದರೆ ಅದು ಉರಿತಿರುತ್ತೆ, ಬಗ್ 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 ಉರಿತಿರುತ್ತೆ. ಅದು ಎಷ್ಟೋ ಆಸ್ಪತ್ರೆಯಲ್ಲಿ ತೋರಿಸಿದ್ರೆ ಜಲ್ದಿ ಗುಣ ಆಗೋದಿಲ್ಲ. ಯಾಕಾಗೋದಿಲ್ಲ ಅಂತ ಕೇಳಿದ್ರೆ, ನನ್ನ ಸ್ನೇಹಿತ ಕೇಶವ ಅಂತ ಇದ್ದಾರೆ, ಬೆಂಗಳೂರಿನಲ್ಲೇ ಇದ್ದಾರೆ ಆತ್ಮೀಯ ಫ್ರೆಂಡು, ಅವ್ರ ತಾಯಿಗೆ ಒಂದು ಸರ್ಪದ ಹುಣ್ಣಾಗಿತ್ತು ಸ್ವಾಮಿ. ಅವ್ರು ಎಲ್ಲೆಲ್ಲೋ ಆಸ್ಪತ್ರೆ ತಿರುಗಿತಾನೇ ಇದ್ರು. ನಾನು ಒಂದು ದಿನ ಸುಮ್ಮನೆ ಕೇಳಿದೆ ಅವರಿಗೆ, ಏ ಇಲ್ಲಪ್ಪ ನಮ್ಮ ತಾಯಿಗೆ ಹುಷಾರಿಲ್ಲ, ನಮ್ಮ ತಾಯಿಗೆ ಹುಷಾರು ಅಂತಲೇ ಇದ್ರು. ಆಮೇಲೆ ಹೇಳಿದೆ ಎಲ್ಲಿ ಗುಣ ಮಾಡಿದ್ರಿ ಅಂದೆ. ಎಲ್ಲಿ ಆಗ್ತಾಯಿಲ್ಲ ಅಂದರೆ ನಾನೇನೋ ಕಿಡ್ನಿ ಫೇಲೋ ಲಿವರ್ ಫೇಲೋ ಏನೋ ನಾನು ಅನ್ಕೊಂಡು ನಾನು ಸುಮ್ಮನೆ ಇದ್ದೆ, ನಾನು ಕೇಳಲಿಲ್ಲ. ಅವ್ರು ತೋರಿಸ್ತಾ ಇದ್ರು ಆಸ್ಪತ್ರೆ ಈ ಆಸ್ಪತ್ರೆ ಅಂದರೆ ಸುಮ್ಮನೆ ಆಗಿಬಿಟ್ಟೆ ನಾನು.
ಲಾಸ್ಟಲ್ಲಿ ಹಿಂದಗಡೆ ಹೇಳಿದ್ರು ಎಲ್ಲ ಯಾವುದೋ ಒಂದು ಊರಿಗೆ ಹೋಗಿನಿ ಅಂದರು ಅವರು. ಏನಕ್ಕೆ ಹೋಗಿದ್ರೆ ಅಂದೆ, ನಮ್ಮ ತಾಯಿ ಸರ್ಪದ ಸುತ್ತು ಆಗಿತ್ತು ಅಂದರು. ಅಯ್ಯಪ್ಪ, ನನಗೆ ಹೇಳಿದ್ರೆ ನಾನು 9 ದಿನದಲ್ಲಿ ಕ್ಲಿಯರ್ ಮಾಡ್ತಾ ಇದ್ದೆ, ನೀನು ಯಾಕಪ್ಪ ಅಷ್ಟು 6 ತಿಂಗಳಿಂದ ನನಗೆ ಹೇಳಲಿಲ್ಲ, ಎಷ್ಟು ಖರ್ಚು ಮಾಡಿದಿರಿ ಅಂದೆ. ಏ ಹೋಯ್ತು ಒಂದು 50-60 ಸಾವಿರ ಅಂದ. ಸೋದ್ದಾಯ್ತು ಬಿಡಪ್ಪ ಅಂದ. ಅದಕ್ಕಾಗಿ ನಾವು ಸರ್ಪದ ಉಣ್ಣೆಗೆ ದೂರ ದೂರ ಹೋಗ್ತಿದ್ದೀವಲ್ಲ, ಅದನ್ನು ನಾವೇ ಮಾಡ್ಕೋಬೋದು. ಆದರೆ ಸರ್ಪದ ಉಣ್ಣಲ್ಲಿ 2-3 ಥರ ಇರ್ತವೆ, ಒಂದು ದೋಷ ಉಣ್ಣು, ಒಂದು ಸರ್ಪದ ಉಣ್ಣು ಅಂತ. ಕೆಲವು ಸಂದರ್ಭದಾಗ ಹೆಚ್ಚು ಕಡಿಮೆ ಆಗುತ್ತೆ, ಅದ್ರ ಸಲುವಾಗಿ ನಾನೇನು ಮಾಡ್ತೀನಿ, ಸರ್ಪದ ಉಣ್ಣನ್ನು ನಾನು ಉಚಿತವಾಗಿ ಪ್ರತಿ ಭಾನುವಾರ ಪ್ರತಿ ಗುರುವಾರ ನಾನು ನಮ್ಮ ಮನೆಯಲ್ಲೇ ಕೊಡ್ತಾ ಇದ್ದೀನಿ. ಯಾರು ಬೇಕಾದರೂ ಬಂದು ಇಸ್ಕೊಂಡು ಹೋಗ್ಬೋದು. ನಾಯಿ ಕಡ್ದರೆ, ಚೋಳು ಕಡ್ದರೆ, ಹಿಲಿ ಕಡ್ದರೆ, ಹೆಗ್ಗಣ ಕಡ್ದರೆ, ಬೆಕ್ಕು ಕಡ್ದರೆ, ಇದು ನಾನು ಪ್ರತಿ ಭಾನುವಾರ ಪ್ರತಿ ಗುರುವಾರ ಅಂದರೆ ಬೇಸ್ತವಾರ ಯಾರು ಬೇಕಾದರೂ ತೊಗೊಂಡು ಹೋಗ್ಬೋದು. ಇದಕ್ಕೆ ಯಾವುದು ಏನು ಖರ್ಚು ವ್ಯರ್ಚ ಏನಿರಲ್ಲ. ಇದು ನಾನು ಸ್ವಇಚ್ಛೆಯಿಂದ ಸಮಾಜ ಸೇವೆ ಮಾಡುವುದಕ್ಕಾಗಿ ನನ್ನ ಇಚ್ಛೆದಂತೆ ನಾನು ಬಸವಣ್ಣಪ್ಪನ ಹೆಸರು ಹೇಳ್ಕೊಂಡು ಬದುಕ್ತಾ ಇರೋಂಥ ಬಸವ ತತ್ವದ ನಾವು ಪಾಲಕರಾಗಿ ಇದು ಒಂದು ಚಿಕ್ಕ ಅಳಿಲಿ ಸೇವೆ ಮಾಡಬೇಕು ಅನ್ನೋದೇ ನನ್ನ ಒಂದು ಉದ್ದೇಶ. ಮತ್ತು ನಾವು ಹಿಂದೂ ಏನೇನು ಮಾಡ್ತಾ ಇದ್ದೀವಿ, ಏನೇನು ಬಿಡ್ತಾ ಇದ್ದೀವಿ ಅನ್ನೋದು ನಾವು ಅಷ್ಟು ಮರ್ತೇ ಹೋಗ್ಬಿಟ್ಟಿರ್ತೀವಿ. ಯಾವುದು ತಿನ್ನಬೇಕು, ಯಾವುದು ಬಿಡಬೇಕು ನೆನಪೇ ಇರೋಂಗಿಲ್ಲ ನಮಗೆ. ಅಸ್ತಮಿದ್ದರೆ ಏನು ತಿನ್ನಬೇಕು ಅದನ್ನು ಮರ್ತು ಹೋಗಿರ್ತೀವಿ. ಪೀಡಿಸಿದ್ದರೆ ಏನು ತಗೋಬೇಕು ಅದನ್ನು ಮರ್ತು ಹೋಗ್ಬಿಟ್ಟಿದ್ವಿ. ಕೆಲವು ಮಾಧ್ಯಮಗಳಲ್ಲಿ ಬರ್ತಾ ಇರತ್ತ ನೋಡಿದೆ, ಅಲ್ಲಿ ಏನಿರ್ತ ಅಂದರೆ ಯಾವುದೇ ರೋಗಕ್ಕೋ ಯಾವುದೇ ರೋಗ ಇರ್ತೋ ಬಿಡ್ತೋ ಗೊತ್ತೇ ಇಲ್ಲ, ಒಂದೇ ಸಲ ಹೇಳ್ಬಿಡ್ತಾರೆ ನೀವು ಬಾಳೆಹಣ್ಣು ತಿನ್ನಿ ನಿಮಗೆ ಪೂರ ಆರಾಮಾಗಿಬಿಡುತ್ತೆ ಅಂತ. ಹಂಗಲ್ಲ, ಬಾಳೆಹಣ್ಣು ದಮ್ಮಿದ್ದರು, ಕೆಮ್ಮಿದ್ದರು, ಅಸ್ತಮ ಇದ್ದರು, ಪೀಡಿಸಿದ್ದರು, ಅಥವಾ ಅತೀ ಶೀತದ ಬಾಳಿಗೆ ಹೊಂದಿಕೊಂಡಂಥವರು ಯಾರು ಇದನ್ನು ಬಾಳೆಹಣ್ಣನ್ನು ತಿನ್ನಬಾರದು. ಈ ಬಾಳೆಹಣ್ಣಿಂದ ಹೆಚ್ಚೆಚ್ಚಿಗೆ ರೋಗಗಳು ಬರೋಂಥ ಸಂಭವ ಇದ್ದಾವೆ. ಬಾಳೆಹಣ್ಣು ನಾವು ಯಾರ್ಯಾರು ತಿನ್ನಬಾರದು ಅನ್ನೋದನ್ನು ಒಂದು ಲಿಸ್ಟ್ ಹೇಳ್ತೀನಿ. ಅಂಥರು ದಯವಿಟ್ಟು ಬಾಳೆಹಣ್ಣು ತಿನ್ನಬೇಡಿ ಸ್ವಾಮಿ. ಎಂಥರು? ಒಂದು ಪೀಡಿಸಿದ್ದವರು, ಎರಡನೇದ್ದು ಅಸ್ತಮ, ದಮ್ಮು, ಕೆಮ್ಮು, ಶೀತ ಇಂಥವರು ಇದ್ದವರು ಮತ್ತು ಶುಗರ್ ಇದ್ದವರು ಇದನ್ನು ಜಾಸ್ತಿ ಬಾಳೆಹಣ್ಣು ತಿನ್ನಬಾರ್ದು. ಬಾಳೆಹಣ್ಣು ತುಂಬ ಒಳ್ಳೆಯದು, ಯಾವುದು ಒಳ್ಳೆಯದೋ ಅದು ಬೇರೆಯವರಿಗೆ ಅದು ಕೆಟ್ಟಿದ್ದಾಗಿರುತ್ತೆ. ಅದಕ್ಕಾಗಿ ಬಾಳೆಹಣ್ಣನ್ನು ಅಂಥರು ಯಾರು ತಿನ್ನಬಾರದು. ಮತ್ತು ಈ ಬಾಳೆಹಣ್ಣಿಂದ ಏನಾಗುತ್ತೆ ಅಂದರೆ ಜ್ವರ ಹೆಚ್ಚಿಗಿದ್ದಾಗೂ ಬಾಳೆಹಣ್ಣು ತಿನ್ನಬಾರ್ದು, ಚಳಿ ಜ್ವರ ಇದ್ದಾಗ ಬಾಳೆಹಣ್ಣು ತಿನ್ನಬಾರ್ದು. ಈ ಬಾಳೆಹಣ್ಣಿಂದನೇ ಮತ್ತೆ ನಮಗೆ ಅದಕ್ಕೆ ಇನ್ನೂ ಹೆಚ್ಚಿಗಾಗೋ ಸಂಭವ ಇರ್ತವೆ, ಬಾಳೆಹಣ್ಣಿಂದ ಕಡಿಮೆ ಆಗೋಲ್ಲ. ಉಷ್ಣ ಇದ್ದರೆ ಬಾಳೆಹಣ್ಣು ಎಷ್ಟನ್ನು ತಿನ್ನಿ, ನೋ ಪ್ರಾಬ್ಲಮ್, ಅದರಿಂದ ಏನು ತೊಂದರೆ ಇಲ್ಲ. ಎಷ್ಟು ಬೇಕಾದ್ರೆ ತಿನ್ನಿರಿ, ಏಕಾಚಿತ್ತೋಗಿ ತಿನ್ನಿರಿ, ಮಲಬದ್ಧತೆ ಇದ್ದರು ಎಲ್ಲ ರೀತಿಯಿಂದ ಅದು ನಡೀತೆ. ಶರಣು ಶರಣಾರ್ಥಿ.